ಕೋವಿಡ್ ಹಿನ್ನೆಲೆ ಎಚ್ಚುತ್ತಿರುವಂಥ ಹಾಸನ ಜಿಲ್ಲಾಡಳಿತ ಶಬರಿಮಲೆ ಭಕ್ತರ ಮೇಲೆ ನಿಗಾ ಇಡಲಿಕ್ಕೆ ಸೂಚನೆಯನ್ನು ಕೊಟ್ಟಿದೆ ಶಬರಿಮಲೆ ಭಕ್ತರು ಕೇರಳಕ್ಕೆ ಹೋಗ್ತಾರೆ ಕೇರಳದಿಂದ ಮತ್ತೆ ವಾಪಸ್ ಬರ್ತಾರೆ ಅವರ ಜೊತೆ ಕೋವಿಡ್ ಪಾಸಿಟಿವ್ ಆಗುವಂಥ ಅಥವಾ ಕೋವಿಡ್ ಕಾರಣಗಳಿಂದಾಗಿ ಅವರ ಮೇಲೆ ತೀವ್ರ ನಿಗಾ ಇಡಲಿಕ್ಕೆ ನಿರ್ಧಾರವನ್ನು ಮಾಡಿದ್ದಾರೆ ಪ್ರತಿ ಹಳ್ಳಿಗಳಿಗೆ ಆರೋಗ್ಯಾಧಿಕಾರಿಗಳು ಭೇಟಿ ನೀಡಲಿಕ್ಕೆ ಸೂಚನೆಯನ್ನು ಕೊಟ್ಟಿದ್ದಾರೆ ಹಾಸನ ಆರೋಗ್ಯ ಅಧಿಕಾರಿಗಳು ಅರ್ ಅರವತ್ತು ವರ್ಷ ಮೇಲ್ಪಟ್ಟಂಥವರು ಮಾಸ್ಕ್ ಕಡ್ಡಾಯವಾಗಿ ಧರಿಸಲೇಬೇಕು ಗರ್ಭಿಣಿಯರು ಮಕ್ಕಳು ಹಾಗೂ ವೃದ್ಧರು ಎಚ್ಚರಿಕೆಯಿಂದ ಇರಬೇಕು ಅಂತ ಹೇಳಿದ್ದಾರೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಕೋವಿಡ್ಗಾಗಿ ಮುನ್ನೂರಕ್ಕೂ ಹೆಚ್ಚು ಆಸ್ಪತ್ರೆಗಳಾದರೆ ಬೆಡ್ಗಳ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ ಈ ಬಗ್ಗೆ ಟಿ ವಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಅನಿಲ್ ಕುಮಾರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ನಮ್ಮ ಪ್ರತಿನಿಧಿ ಪ್ರಕಾಶ್ ಒಂದು ಚಿಚ್ಚಾಟ್ ನಡೆಸಿದ್ದಾರೆ ನೋಡೋಣ ಕೋವಿಡ್ ನಾಲ್ಕನೇ ಅಲೆ ಈಗಾಗಲೇ ಮತ್ತೊಮ್ಮೆ ಮತ್ತೊಮ್ಮೆ ರಾಜ್ಯಕ್ಕೆ ಕಾಲಿಟ್ಟಿರುವಂಥದ್ದು ಅದರ ಜೊತೆಗೆ ಹಾಸನದಲ್ಲೂ ಕೂಡ ಸಾಕಷ್ಟು ಕಟ್ಟುನಿಟ್ಟಿನ ಕ್ರಮ ಕೈಗೊಂಡಿದ್ದಾರೆ ಕೋವಿಡ್ಗೆ ಸಂಬಂಧಪಟ್ಟ ಹಾಗೆ ಅನ್ನುವ ಮಾಹಿತಿ ಲಭ್ಯ ಇರತಕ್ಕಂಥದ್ದು ನಮ್ಮ ಜೊತೆಗೆ ಜಿಲ್ಲಾ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಆರೋಗ್ಯಾಧಿಕಾರಿಗಳು ಅನಿಲ್ ಕುಮಾರ್ ಅವರು ಕೂಡ ನಮ್ಮ ಜೊತೆಗಿದ್ದಾರೆ ಅವ್ರನ್ನ ಮಾತಾಡ್ಸೋಣ ಸರ್ ಈಗ ಕೋವಿಡ್ನ ನಾಲ್ಕನೇ ಅಲೆ ಆರಂಭ ಆಗ್ತದೆ ಅನ್ನುವ ಮಾಹಿತಿ ಲಭ್ಯ ಇರತಕ್ಕಂಥದ್ದು ಸರ್ ಹಾಸನದಲ್ಲಿ ಯಾವೆಲ್ಲ ರೀತಿಯಾಗಿ ಕಟ್ಟುನಿಟ್ಟಿನ ಕ್ರಮ ಕೈಗೊಂಡಿದ್ದೀರ ಅಂತ ಈಗಾಗಲೇ ನಿಮಗೆಲ್ಲ ಗೊತ್ತಿರುವಾಗೆ ಕೇರಳದಲ್ಲಿ ರೂಪಾಂತರಿ ನಾಲ್ಕನೇ ಅಲೆಯ ರೂಪಾಂತರಿ ತಳಿಯಾದ ಜೆ ಎನ್ ಒನ್ ವೈರಸ್ಸು ಈಗ ಆದಂಗೆ ಕಂಡು ಬರ್ತಾ ಇದೆ ಹಾಗಾಗಿ ನಮ್ಮ ಒಂದು ಬ ಜಿಲ್ಲೆಯ ಗಡಿ ಭಾಗಗಳಾದ ಸಕಲೇಶ್ಪುರ ಮತ್ತು ಬೇರೆ ಡಿಶ್ಟಿಕ್ಟು ಮೈಸೂರು ಡಿಸ್ಟ್ರಿಕ್ಗೆ ಗಡಿ ಭಾಗಗಳು ಒಳೆ ಈ ಥರ ಜಾಗಗಳಲ್ಲಿ ಮೈಗ್ರೇಷನ್ ಪಾಪ್ಯುಲೇಷನ್ ಅಂತ ಏನು ಹೇಳ್ತೀವಿ ಮ ಆ ಕಡೆಯಿಂದ ಈ ಕಡೆ ಬರುವಂಥವ್ರಿಗೆ ಹೆಚ್ಚಿನ ವಹಿಸಿದ್ದೀವಿ ಮತ್ತು ಕೇರಳದಿಂದ ಬರುವಂಥವ್ರನ್ನ ಬ ನಾವು ಏನಂದರೆ ನರ್ಸಿಂಗ್ ವಿದ್ಯಾರ್ಥಿಗಳನ್ನ ನಾವು ಈಗ ಆಲ್ರೆಡಿ ಲೈನ್ ಲಿಸ್ಟು ಮಾಡೋಕ್ಕೆ ಇದು ಮಾಡಿದ್ದೀವಿ ಮತ್ತು ತಯಾರಿ ನಾವು ಎಲ್ಲ ಆಸ್ಪೆಟ್ಲ್ಗಳಲ್ಲೂ ಎಲ್ಲ ತಾಜ ಜ ಜ ತಾಲೂಕು ಆಸ್ಪೆಟ್ಲ್ಗಳಲ್ಲೂ ನಾವು ಆಕ್ಸಿಜನ್ ಇದ್ರ ಬಗ್ಗೆ ಪ್ಲ್ಯಾಂಟ್ಸ್ ಸರಿಯಾಗಿ ಕಾರ್ಯನಿರ್ವಹಿಸ್ತಾ ಇದೆಯಾ ಪೈಪ್ಲೈನ್ ಸರಿಯಾಗಿ ಕಾರ್ಯನಿರ್ವಹಿಸ್ತಾ ಇದೆಯಾ ಮತ್ತು ಟ್ಯಾಬ್ಲೆಟ್ಸು ಡ್ರಗ್ಸು ಎಲ್ಲ ಸಫಿಷಿಯಂಟ್ ಇದೆಯಾ ಬೆಡ್ಸು ಸಫಿಶಿಯಂಟ್ ಇದೆಯಾ ಅಂತೆಲ್ಲ ನಾವು ಆಲ್ರೆಡಿ ಪೂರ್ವಭಾವಿಯಾಗಿ ನಾವು ಎಲ್ಲ ತಯಾರಿ ಮಾಡ್ಕೊಂಡಿದ್ದೇವೆ ನಮ್ಮ ನಮ್ಮ ಜಿಲ್ಲೆಯಲ್ಲಿ ಯಾವುದೇ ಥರ ಯಾವುದೇ ಪ್ರಾಬ್ಲಮ್ ಇಲ್ಲ ಮತ್ತು ಇಲ್ಲಿವರೆಗೆ ಯಾವುದೇ ಪ್ರಕರಣ ಕಂಡು ಬಂದಿಲ್ಲ ಸರ್ ಈಗ ಶಬರಿಮಲೆಗೆ ಹಾಸನದಿಂದಲೂ ಕೂಡ ಸಾಕಷ್ಟು ಜನ ಹೋಗಿರುವಂಥದ್ದು ಅವ್ರಿಗೆ ಏನು ಯಾವೆಲ್ಲ ರೀತಿಯಾಗಿ ಸೂಚನೆ ಕೊಡ್ತೀರಾ ಅಂತ ಚೆಕ್ ಮಾಡಲಿ ಚೆಕ್ ಮಾಡಿಸ್ಕೊಂಡು ಇಲ್ಲ ಏನು ಸರ್ ಬಂದಂಥವ್ರಿಗೆ ಏನು ಹೇಳ್ತೀರಾ ಈಗಾಗಲೇ ನಾವು ಕಟ್ಟುನಿಟ್ಟಿನ ಒಂದು ಇದು ನಾವು ಇದು ಮಾಡಿಸಿದ ಆದೇಶ ಹೊಡಿಸಿದ್ದೀವಿ ನಮ್ಮ ಜಿಲ್ಲೆಯಲ್ಲಿ ಜಿಲ್ಲೆಯಿಂದ ಪ್ರತಿಯೊಂದು ತಾಲೂಕು ವೈದ್ಯಾಧಿಕಾರಿಗಳ ಮುಖಾಂತರ ಪ್ರಾಥಮಿಕ ಆರೋಗ್ಯ ಕೇಂದ್ರ ವ್ಯಾಪ್ತಿಯಲ್ಲಿ ಬರುವಂಥ ನಮ್ಮ ಆರೋಗ್ಯ ಕಾರ್ಯಕರ್ತರು ಗುರುತಿಸ್ತಾರೆ ಆ ಊರಿಂದ ಸಬರಿಮಲೆಗೆ ಯಾರು ಹೋಗ್ತಾರೆ ಅದನ್ನು ಅವರು ಒಂದು ಲಿಸ್ಟ್ ಮಾಡ್ಕೊಂಡು ಇಟ್ಕೊಂಡಿರ್ತಾರೆ ಅಲ್ಲಿಂದ ಬರುವಂಥವ್ರನ್ನ ಅವರು ಗಮನವಿಟ್ಟು ಅವ್ರನ್ನ ಆರೋಗ್ಯದ ಬಗ್ಗೆ ಅವರು ಕ ಇದು ಗಮನ ಹರಿಸ್ತಾರೆ ಯಾರಿಗಾದರೂ ಅಲ್ಲಿ ಇಲ್ಲಿಂದ ಹೋಗಿ ಅಲ್ಲಿ ಬಂದು ಅಲ್ಲಿಂದ ಬರೋರಿದ್ದ ಇದ್ದರೆ ಜ್ವರ ಮತ್ತು ಶೀತ ನಗಡಿಯಿಂದ ಇಂಥವ್ರು ಇದ್ದರೆ ಅವ್ರನ್ನ ಸ್ಕ್ರೀನಿಂಗ್ ಅಂದರೆ ತಪಾಸಣೆಗೊಳಪಡಿಸಿ ನಾವು ಏನಾದರೂ ಇದು ವೈರಾಣು ಇರೋದನ್ನ ನಾವು ಖಚಿತಪಡಿಸ್ಕೊಂಡು ಅಂಥವ್ರನ್ನ ನಾವು ಐಸೋಲೇಷನ್ ಮಾಡೋದಕ್ಕೆ ಕ್ರಮ ತೊಗೊಂಡಿದ್ದೀವಿ ಸರ್ ಈಗ ಕೊನೆಯದಾಗಿ ಹಾಸನ ಜಿಲ್ಲಾಸ್ಪತ್ರೆಯಲ್ಲಿ ಯಾವೆಲ್ಲ ರೀತಿಯಾಗಿ ಬೆಡ್ಗಳಾಗಿರ್ಬೋದು ಎಷ್ಟು ಬೆಡ್ಗಳನ್ನ ರೆಡಿ ಮಾಡ್ಕೊಂಡಿರುವಂಥದ್ದು ಹೇಗೆಲ್ಲ ವ್ಯವಸ್ಥೆ ಮಾಡಿದ್ದಾರೆ ಸರ್ ಹಾಸನ ವೈದ್ಯಕೀಯ ಇದರಲ್ಲಿ ನಾವು ಆಲ್ರೆಡಿ ಇವಾಗ ನಮಗೆ ಟೋಟಲ್ ನಂಬರ್ ಆಫ್ ದಿ ಬೆಡ್ಡು ಸೆವೆನ್ ಫಿಫ್ಟಿ ಇದೆ ಅದರಲ್ಲಿ ಎಚ್ ಡಿ ಯು ಬೆಡ್ಸ್ ಎಚ್ ಡಿ ಯು ಬೆಡ್ಸ್ ವಿತೌಟ್ ಎಚ್ ಎಫ್ ಎನ್ ಸಿ ಒನ್ಲಿ ಆಕ್ಸಿಜನ್ ಅನ್ನೋದು ಫೋರ್ ಫಿಫ್ಟಿ ಫೈವ್ ಇದೆ ಐ ಸಿ ಯು ಬೆಡ್ಸು ವಿತ್ ವೆಂಟಿಲೇಟರ್ಸು ಒನ್ ತರ್ಟಿ ಇದೆ ಮತ್ತು ಐ ಸಿ ಯು ಬೆಡ್ಸ್ ವಿತೌಟ್ ವೆಂಟಿಲೇಟರ್ಸು ಹದಿನೈದು ಬೆಡ್ ಇದೆ ನಮ್ಮ ವೈದ್ಯಕೀಯ ಕಾಲೇಜಿನಲ್ಲಿ ಕೊನೆಯದಾಗಿ ಹಾಸನ ಜಿಲ್ಲೆ ಜನರಿಗೆ ಏನು ಹೇಳಲಿಕ್ಕೆ ಬಯಸ್ತೀರಂತ ಅಂತ ಏನಿಲ್ಲ ನಾವು ಇವಾಗ ಸರ್ಕಾರ ಏನು ಆದೇಶ ಕೊಟ್ಟಿದೆ ಇವಾಗ ಇವತ್ತಿನ ಪರಿಸ್ಥಿತಿನಲ್ಲಿ ಎದರುವಂಥ ಅವಶ್ಯಕತೆ ಏನಿಲ್ಲ ಮತ್ತು ಎಬೋ ಅರುವತ್ತು ವರ್ಷ ಮೇಲ್ಪಟ್ಟವರು ಮಾಸ್ಕ್ ಮಾಸ್ಕ್ ಧರಿಸ್ಕೋಬೇಕು ಮತ್ತು ಸ್ಯಾನಿ ಹ್ಯಾಂಡ್ ವಾಶ್ ಫ್ರೀಕ್ವೆಂಟಾಗಿ ಹ್ಯಾಂಡ್ ವಾಶ್ ಮಾಡಬೇಕು ಪ್ಲಸ್ ಆಮೇಲೆ ಸ್ಯಾನಿಟೈಸರ್ನ ಯೂಸ್ ಮಾಡಬೇಕು ಮತ್ತು ಗರ್ಭಿಣಿಯರು ಮತ್ತು ಗರ್ಭಿಣಿಯಂಗಸ್ರ ಬಗ್ಗೆ ನಾವು ತಲೆ ಅಂದರೆ ಜಾ ಒಂದು ಸ್ವಲ್ಪ ಅವ್ರಿಗೆ ಇಮ್ಯುನಿಟಿ ಒಂದು ಸ್ವಲ್ಪ ಕಮ್ಮಿ ಇರೋದ್ರಿಂದ ಅವರೂ ಮಾಸ್ಕ್ ಹಾಕ್ಕೋಬೇಕು ಪ್ಲಸ್ ಆಮೇಲೆ ಅರವತ್ತು ವರ್ಷದ ಮೇಲ್ಪಟ್ಟ ವೃದ್ಧರು ಮತ್ತು ಅವ್ರಿಗೆ ಹೈಪರ್ ಟೆನ್ಷನ್ ಮತ್ತೆ ಡಯಬಿಟಿಸು ಕೋಮಾರ್ಬಿಡಿಟಿಸ್ ಅಂತ ಏನು ಹೇಳ್ತೀವಿ ಅಂತವ್ರು ಬಹಳ ಹುಷಾರಾಗಿರಬೇಕು ಮತ್ತೆ ಮಾಸ್ಕ್ ಹಾಕೋಬೇಕು ಅಂತ ನಾನು ಮತ್ತೆ ಕಟ್ಟುನಿಟ್ಟಿನ ಒಂದು ಸೂಚನೆಯನ್ನು ನಾವು ನೀಡ್ತಾ ಇದ್ದೀವಿ ಇದಿಷ್ಟು ಹಾಸನದ ಜಿಲ್ಲಾ ಮತ್ತು ಕುಟುಂಬ ಕಲ್ಯಾಣ ಆರೋಗ್ಯ ಅಧಿಕಾರಿಗಳು ಕೂಡ ಹೇಳುವಂಥ ಮಾತು ಈಗಾಗಲೇ ಅರುವತ್ತು ವರ್ಷ ಮೇಲ್ಪಟ್ಟವರು ಸಾಕಷ್ಟು ಜಾಗರೂಕರಾಗಿ ಓಡಾಡಬೇಕು ಜೊತೆಗೆ ಗರ್ಭಿಣಿಯರಾಗಿರ್ಬೋದು ಮತ್ತು ಬಿ ಪಿ ಮತ್ತು ಏನು ಸಕ್ಕರೆ ಕಾಯಿಲೆ ಇರುವಂಥವರು ಅವರು ಸಾಕಷ್ಟು ಕೇರಾಗಿ ಇರಬೇಕು ಬಹಳ ಮುಖ್ಯವಾಗಿ ಶಬರಿಮಲೆಯಿಂದ ಬಂದಂಥವ್ರಿಗೆ ಈಗಾಗಲೇ ಆರೋಗ್ಯ ಇಲಾಖಾ ಅಧಿಕಾರಿಗಳು ಅಂದರೆ ಸಿಬ್ಬಂದಿಗಳು ಆಯಾ ಗ್ರಾಮದಲ್ಲಿ ಕೂಡ ಅವರನ್ನ ಲೀಸ್ಟ್ ಕೂಡ ಮಾಡ್ಕೊಳ್ಳಾಗಿದೆ ಅವ್ರಿಗೆ ಏನಾದರೂ ಆರೋಗ್ಯದ ಸಮಸ್ಯೆ ಆದರೆ ತಕ್ಷಣವೇ ಚಿಕಿತ್ಸೆಗೆ ಕೊಡಲಿಕ್ಕೆ ಕೂಡ ರೆಡಿ ಇದ್ದಾರೆ ಅನ್ನುವ ಮಾತನ್ನು ಕೂಡ ಈಗಾಗಲೇ ಹೇಳಿರುವಂಥದ್ದು ಕ್ಯಾಮ್ರಾ ಪರ್ಸನ್ ಕಿಶೋರ್ ಜೊತೆ ಪ್ರಕಾಶ್ ಟಿ ವಿ ಫೈ ಹಾಸನ